ಇವತ್ತಿನ ಸ್ಪೆಷಲ್ ಅಡುಗೆ ಕ್ಯಾಬೇಜ್ ಕ್ಯಾಪ್ಸಿಕಮ್ ಖಾರಬಾತ್. ಇದು ಮಾಡೋದಕ್ಕೆ ಏನೇನು ಬೇಕು ಅಂದರೆ ಸುಮಾರು 150 ಗ್ರಾಮ್ ಎಲೆಕೋಸು, ಒಂದು ಚಿಕ್ಕ ಕ್ಯಾಪ್ಸಿಕಮ್, 2 ಮೀಡಿಯಂ ಸೈಜ್ ಈರುಳ್ಳಿ, 1 ಚಿಕ್ಕ ಟೊಮೆಟೊ, 8-10 ಗೋಡಂಬಿ, 1 ಎಳಸು ಕರಿಬೇವು, 2 ಟೀಸ್ಪೂನ್ ಹುಣಸೆ ರಸ, 1 ಟೀಸ್ಪೂನ್ ಸಾಸಿವೆ, 1 ಚಿಟಿಗೆ ಅರಿಶಿನ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ವಾಂಗಿಬಾತ್ ಪುಡಿ, 3-4 ಟೇಬಲ್ ಸ್ಪೂನ್ ಎಣ್ಣೆ, 1 ಕಪ್ ಬನ್ಸಿರವೆ, 2.5 ಕಪ್ ನೀರು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇವತ್ತು ನಾವು ಕ್ಯಾಬೇಜ್ ಖಾರಬಾತ್ ಮಾಡೋಣ. ಕ್ಯಾಬೇಜ್ ಖಾರಬಾತ್ ಮಾಡೋದಕ್ಕೆ ಸ್ವಲ್ಪ ಒಂದು 1/4 ಬಟ್ಲಷ್ಟು ಎಣ್ಣೆ ಕಾಯಕ್ಕೆ ಇಡ್ತೀನಿ. ಕಾದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಒಂಚೂರು ಫ್ರೈ ಆಗಲಿ. ಇದೇ ಟೈಮಿಗೆ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿ ಸ್ವಲ್ಪ ಕೈ ಹಸ ನೆಕ್ಸ್ಟು 1-2 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಮೀಡಿಯಂ ಸೈಜಿಂದ ಕಟ್ ಮಾಡಿರೋದು ಈರುಳ್ಳಿ, ಇದ್ರ ಜೊತೆಗೇ ಸ್ವಲ್ಪ ಉಪ್ಪು ಹಾಕ್ತೀನಿ. ಅರಿಶಿನ ಇದೇ ಟೈಮಿಗೆ ಹಾಕ್ತೀನಿ. ಸ್ವಲ್ಪ ಹೊತ್ತು ಈರುಳ್ಳಿ ಫ್ರೈ ಆಗಿ. ನೆಕ್ಸ್ಟು ಕ್ಯಾಪ್ಸಿಕಮ್ ಹೆಚ್ಕೊಂಡಿರೋದು, ಒಂದು ಸಣ್ಣ ಗಾತ್ರದ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ಕ್ಯಾಬೇಜ್ ಎಲೆಕೋಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ ಬೇಯೋದಕ್ಕೆ. ಎಣ್ಣೆನಲ್ಲೇ ಬೇಯಿಸೋದು. ಸ್ವಲ್ಪ ಕೈ ಆಡಿ ಕ್ಯಾಬೇಜು ಇನ್ನೂ ಸ್ವಲ್ಪ ಬೇಯಬೇಕು. ಇದ್ರ ಜೊತೆಗೆ ಇವಾಗಲೇ ಸ್ವಲ್ಪ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿ ಅದ್ರ ಜೊತೆ ಸ್ವಲ್ಪ ಬೇಯಿ. ಈಗ ಆಲ್ಮೋಸ್ಟು ಕ್ಯಾಬೇಜು ಎಲ್ಲ ಬೆಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತೊಗೊಂಡು ನೆನೆಸಿ ಹುಣಸೆ ರಸ ಹಾಕಿದೆ ಇವಾಗ. ಹಾಕಿ ಜಾಸ್ತಿ ಹೊತ್ತು ಬಿಡಬಾರ್ದು, ಪೂರ್ತಿ ಹುಳಿ ತೀರ್ಕೊಂಡು ಬಿಡುತ್ತೆ. ಇದಕ್ಕೆ 1 ಸ್ಪೂನಷ್ಟು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡ್ರು ಹಾಕಿ ಮಿಕ್ಸ್ ಮಾಡ್ತೀನಿ. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವಾಗ ಇದಕ್ಕೆ 1 ಕಪ್ಪು ರವೆಗೆ ಮಾಡ್ತಾಯಿರೋದು, ಹಾಗಾಗಿ 2 ಕಪ್ಪು ಅಷ್ಟು ನೀರು ಹಾಕ್ತೀನಿ. ಕುದಿದ್ರೂ ಆಗಬೇಕು ಅಂದರೆ 2ರಷ್ಟು ಹಾಕಬೇಕು ನೀರು. ಸ್ವಲ್ಪ ಮೆತ್ತಗಿರಲಿ ಅಂದರೆ ಈಗ 1 ಕಪ್ಪಿಗೆ 2.5 ಲೋಟ ಅಷ್ಟು ನೀರು ಹಾಕಿ ಈಗ ಮತ್ತೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕಿ ಚೆನ್ನಾಗಿ ಕುದಿಲಿ. ಇದು ಈಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡ್ತೀನಿ. ಇದು ಉಪ್ಪು ಖಾರ ಹುಳಿ ಎಲ್ಲ ಟೇಸ್ಟ್ ನೋಡಿದ್ದೀನಿ, ಕರೆಕ್ಟಾಗಿದೆ. ಈಗ ಎಣ್ಣೆ ಎಷ್ಟು ಹಿಡಿಸುತ್ತೆ ಅನ್ನೋದನ್ನು ಈಗ ಮೇಲುಗಡೆ ತೇಲುತ್ತಲ್ಲ ಎಣ್ಣೆ, ಇದ್ರ ಮೇಲೆ ಗೊತ್ತಾಗುತ್ತೆ ಎಣ್ಣೆ ಸಾಕ ಬೇಡ ಇನ್ನೂ ಬೇಕಾಗುತ್ತಾ ಅಂತ. ಈಗ ಕುದಿತಾ ಇದೆ. ಇದಕ್ಕೆ ರವೆ ಹಾಕ್ತೀನಿ. ಈಗ ರವೆ ಹಾಕಿ ಸ್ವಲ್ಪ ಕೈ ಆಡಿ ಅರಳಕ್ಕೆ ರವೆ ಅರಳಕ್ಕೆ ಬಿಡಬೇಕು ಸ್ವಲ್ಪ ಬೇಯೋದಕ್ಕೆ. ಇದು ಆಲ್ಮೋಸ್ಟ್ ರೆಡಿ ಇದೆ, ಚೆನ್ನಾಗಿ ಅರಳಿದೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಹಿಂಗಿರಬೇಕು, ಸಾಕು ಅನ್ಸುತ್ತೆ ಅರಳಿರೋದು. ಬಿಸಿ ಬಿಸಿ ಖಾರಬಾತ್. ಯಾವ ಖಾರಬಾತ್ ಇದು? ಕ್ಯಾಬೇಜ್ ಕ್ಯಾಪ್ಸಿಕಮ್ ಖಾರಬಾತ್. ಪೇಪರ್ನಿಗೆ ಚೆನ್ನಾಗಿರುತ್ತೆ.